ಇಪ್ಪತ್ತೇಳು ವರ್ಷ ವಯಸ್ಸು, ಹಾಗೆ ನವೀನ್ ಕುಮಾರ್ ಪೈಲ್ವಾನ್ರ ವಯಸ್ಸು 24, 105 ಕೆಜಿ ದೇಹ ತೂಕ, 15 ಕೆಜಿ ಮಾತ್ರ ವ್ಯತ್ಯಾಸ ಐತ್ರಿ. ಮತ್ತೆ ಚಪ್ಪಲಿ ಅಂತ ಬಂದೇ ಬಿಟ್ರು ಅವ್ರ ಎದುರಾಳಿ ಪೈಲ್ವಾನ್ರು ಸಹ ಮೈದಾನ ಬಂದಿದ್ದಾರ. ಮುಂದಿನ ಪರಿಚಯ ಕೊಡ್ತಿ, ಮತ್ತೊಂದು ಕುಸ್ತಿಯನ್ನು ಕಾಣ್ತಾ ಇದ್ವಿ. ನಮ್ಮ ಮುತ್ತೂರಿನ ವಸ್ತಾಂದ್ರು, ಮುತ್ತೂರಿನ ಕುಸ್ತಿ ಕಮಿಟಿಯ ಸದಸ್ಯರು ಯಾರಾದ್ರೂ ಬಂದಿದ್ರು ಪೈಲಾಡಿ ಒಂದು ಕುಸ್ತಿಗೆ ಪೈಲಾಡನ್ನು ಆಶೀರ್ವಹಿಸಲು ಮೈದಾನದ ಬರಬೇಕಾಗಿ ವಿನಂತಿ. ನಮ್ಮ ಮುತ್ತೂರಿನ ವಸ್ತಾಂದ್ರು ಬಲಭಸಂದ್ರೆ ಇದೇನು ಮೈದಾನ ಇರುವಂತೆ ಮೂರು ನಂಬರ್ ಕೂತಿರಿ, ಇನ್ನೊಂದು ಓದಂತಿಲ್ಲ ಅದು ನಾಲ್ಕು ನಂಬರ್ ಕೂತಿ. ಮಠಪತಿ ಸಿದ್ದೇಶ್ ಅವರು ಹಾಗೂ ಆದಿನಾಥ್ ನರಸಗೊಂಡ್ ಸಿದ್ದು ಎಕ್ಸೈಡ್, ಅದೇ ರೀತಿ ಮಲ್ಲಿಕಾರ್ಜುನ ಮನಂಡಿ ಸಿದ್ದು ಎಕ್ಸೈಡ್, ಇವರು ಇವ್ರ ಮನೆಯಲ್ಲಿ ಯಾರಾದರೂ ಬಂದಿದ್ರೆ ದೈವಾಲಯ ಕುಸ್ತಿಯನ್ನು ಹಾಕಲು ಧರ್ಮದಲ್ಲಿ ತಮ್ಮನ್ನು ವಿನಂತಿಸಿಕೊಳ್ತೇವೆ. ಶಿವ ಮನಗಂಡು ಆದಿನಾಥ್ ಅವ್ರ ಮನೆಯಲ್ಲಿ ಯಾರಾದರೂ ಬಂದಿದ್ರೆ ಮನೆಯಲ್ಲಿ ಒಂದ್ ಕಡೆಗೆ ಭಾರತದ ಕುರುಕ್ಷೇತ್ರ ನಡೆದಿರ್ತಕ್ಕಂತ ತಮ್ಗೆ ಗೊತ್ತಿದೆ ಹರಿಯಾಣ ಆ ರಾಜ್ಯದಿಂದ ಬಂದಿರತಕ್ಕಂತ ಒಬ್ಬ ಕುಸ್ತಿಪಟು, ಅವರ ಎದುರಾಳಿ ನಮ್ಮ ಸ್ಥಳೀಯ ಇಲ್ಲೇ ಜಮಖಂಡಿಯ ಹೆಸರಂತ ಪೈಲ್ವಾನ್, ಭಾರತೀಯ ಸೇನೆಯಲ್ಲಿ ಪುಣಾದಲ್ಲಿ ತಮ್ಮ ಸೇವೆ ಸಲ್ಲಿಸತಕ್ಕಂತ ಪೈಲ್ವಾನ್ರು ನೋಡ್ರಿ ಎಷ್ಟೇ ಉತ್ತಮವಾಗಿ ತಮ್ಮ ಟೆಕ್ನಿಕ್ ಅನ್ನು ಬಳಸಿ ಚಾಲನೆ ಕೊಟ್ಟ, ಚಾಲನೆ ಕೊಟ್ಟ ಗಟ್ಟಿ ಐತಿ, ಚಾಲನೆ ಕೊಟ್ಟ ಅನಕ ಹಾಸ್ರಿ ಇಳುವೆ ಮಾಡ್ದ ಹಾಸ್ರಿ. ಏನಿಲ್ಲ ಕುಸ್ತಿ ಆಡ್ತಾರ, ಆಟದೊಳಗೆ ಆಕಸ್ಮಿಕ ಬಡಿಯುವಂತ ಸನ್ನಿವೇಶಗಳು ಬರ್ತಾ ಇರ್ತಾವ, ಅಂತವ್ರಿಗೂ ಸಹ ಚಪ್ಪಳೆ ತಟ್ಟಿ ಆತ್ಮಸ್ಥೈರ್ಯ ತುಂಬತಕ್ಕಂತ ಕೆಲಸ ಪ್ರೇಕ್ಷಕರು ಮಾಡ್ಬೇಕು. ಯಾಕಳ ದೈವನ ದೇವರು, ನೀವು ಎಲ್ಲಿವರೆಗೆ ಪ್ರೋತ್ಸಾಹ ಕೊಡ್ತೀರಿ ಅಲ್ಲಿವರೆಗೆ ಕುಸ್ತಿ ಬೆಳಿತೈತಿ. ಹಾಗಾಗ ಹೇಳ್ತಿರ್ತಾರ, ಒಂದು ಜೀವ ಉಳಿಸ್ಬೇಕಾದ್ರೆ ನಾವೇನು ಡಾಕ್ಟರ್ ಆಗ್ಬೇಕಾಗಿಲ್ಲ, ಆಂಬುಲೆನ್ಸ್ ದಾರಿ ಬಿಟ್ರೆ ಸಾಕು ಜೀವ ಉಳಿಸ್ಬೋದು ಅಂತ. ಪೈಲ್ವಾನ್ರು ಬೆಳೆಸ್ಬೇಕಾದ್ರೆ ನಾವೇನು ಪೈಲ್ವಾನ್ರು ಆಗ್ಬೇಕಾಗಿಲ್ಲ, ಒಂದ್ ಸರಿ ಚಪ್ಪಾಳೆ ತಟ್ಟಿ ಹೊಡೆದು ಬಿಸಿ ಆತ್ಮಹತ್ಯೆ ಇರ್ತದ್ರೆ ಸಾಕು, ನಾವು ಪೈಲ್ವಾನ್ಗಿಂತ ಶ್ರೇಷ್ಠ ಪೈಲ್ವಾನ್ರು. ಯಾಕಂದ್ರೆ ನಿಮ್ಮ ಚಪ್ಪಾಳೆ ಅವರಿಗೆ ಶ್ರೀರಕ್ಷೆ. ಭರ್ಜರಿ ಬೆಂಕಿಯಾದ, ಭರ್ಜರಿ ಬೆಂಕಿಯಾದ ಗೋಪಾಲನ ಪಾದ ಕುಸ್ತಿಯ ಮಾಲೆ, ಬರ್ರಿ ಚಪ್ಪ.